ನಾವೆಲ್ಲರೂ ಭಾರತೀಯರಾಗಿ ತುಂಬಾ ಒಂದು ಸಂಕಷ್ಟವನ್ನು ಎದುರಿಸಿಕೊಂಡಿದ್ದೇವೆ. ಸ್ವಾತಂತ್ರ್ಯ ಇಲ್ಲದೆ ಹಾಗೆ ಯಾವುದಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ಲದೆ ನಾವು ಕಷ್ಟವನ್ನು ಅನುಭವಿಸಿದ್ದೇವೆ. ಈ ಸಮಯದಲ್ಲಿ ನಮಗೆ ಗಾಂಧೀಜಿಯವರು ಹೋರಾಟದ ಮುಖಾಂತರ ಅಲ್ಲ, ಅವರದ್ದು ಅಂತ ಹೇಳಿದ್ರೆ ಯಾವುದು ಅಹಿಂಸೆ ಮುಖಾಂತರವಾಗಿ ಸತ್ಯಾಗ್ರಹ ಮಾಡಿ, ಒಂದು ಉಪ್ಪಿನ ಸತ್ಯಾಗ್ರಹ ಇರ್ಬೋದು, ಎಲ್ಲ ಅವರು ಅಹಿಂಸೆ ಮುಖಾಂತರವಾಗಿ ಒಂದು ಸತ್ಯಾಗ್ರಹವನ್ನು ಮಾಡಿ ಅದರಿಂದ ಬ್ರಿಟಿಷರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಿದರು. ಇದೇ ನಮಗೆ ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಈಗ ಸರ್ ಹೇಳಿದಾಗೆ ನಮಗೆ ಗಾಂಧೀಜಿಯಲ್ಲಿರುವಂಥ ಒಂದು ಸರಳವಾದ ವ್ಯಕ್ತಿತ್ವ. ಅವರು ಒಂದು ತುಂಡು ಬಟ್ಟೆಯನ್ನು ಉಟ್ಟುಕೊಂಡು ಹಾಗೂ ಅವರು ತುಂಬ ಸಾತ್ವಿಕ ಆಹಾರವನ್ನು ಸೇವಿಸಿಕೊಂಡು ಸದಾ ಜನರೊಟ್ಟಿಗೆ ಇದ್ದುಕೊಂಡು ದೇಶದ ಬಗ್ಗೆ ಒಂದು ನಾವು ಸತ್ಯಾಗ್ರಹ ಮಾಡುವಂಥ ಒಂದು ಅವರೆಲ್ಲರನ್ನು ಸೇರಿಸ್ಕೊಂಡು ಮಾಡುವಂಥ ಕೆಲಸವನ್ನು ಮಾಡಿ ನಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಸಾಧ್ಯ ಆಯಿತು. ನಾವು ಕೂಡ ನಮ್ಮ ಜೀವನದಲ್ಲಿ ಹೆಚ್ಚಿನ ಒಂದು ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು. ಹಾಗೆ ನಮಗೆ ಹಣದ ವ್ಯಾಮೋಹ ಕೂಡ ಜಾಸ್ತಿ ಇರದೆ ನಮ್ಮ ನಮ್ಮ ಒಂದು ಮನೆಯಲ್ಲಿ ಮೊದಲನೇದಾಗಿ ನಮ್ಮ ಒಂದು ಕುಟುಂಬದವರು ನಾವು ಒಟ್ಟಾಗಿಕೊಂಡು ನಮ್ಮ ಮನೆಯೊಂದು ಕೃಷಿಯನ್ನು ಚೆಂದ ಮಾಡಿಕೊಂಡು ಹಾಗೆ ನಮ್ಮ ಪಕ್ಕದ ಮನೆಯವರಿಗೆ ಅಂದರೆ ಈಗ ವಿನುತಕ್ಕವರು ಇಲ್ಲಿ ಮಾಡಿದಂಥ ಈ ಮಹಿಳಾ ಘಟಕದಲ್ಲಿ ಅವರಿಂದ ಅವರದನ್ನು ಮಾಡ್ತಾರೆ, ಅಂದರೆ ಅವರು ಹಿಡಿದದನ್ನು ಸಾಧಿಸಿದ ಬಿಡುವುದಿಲ್ಲ. ಹಾಗೆ ಆ ಒಂದು ಹೆಚ್ಚಿನ ಮನೆಯವರಿಗೆ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ನಮ್ಮ ನಮ್ಮ ಒಂದು ಕೃಷಿಯನ್ನು ನಾವು ಅಭಿವೃದ್ಧಿಪಡಿಸಿಕೊಂಡು ಗಾಂಧೀಜಿ ಆಸೆ ಅಂತ ಹೇಳಿದರೆ ನಮ್ಮ ದೇಶ ಒಂದು ರಾಮರಾಜ್ಯ ಆಗಬೇಕಾದ್ರೆ ನಾವು ಮೊದಲಿಗೆ ನಮ್ಮ ಗ್ರಾಮ ರಾಜ್ಯ ಆಗಬೇಕು. ನಮ್ಮ ಗ್ರಾಮ ಅಭಿವೃದ್ಧಿ ಆದರೆ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗೋದನ್ನು ಒಂದು ಒಂದು ಸತ್ಯನವರು ಮೊದಲಿಂದ ಹೇಳ್ತಾ ಇದ್ದರು. ಹಾಗೆ ನಾವು ಕೂಡ ಮೊದಲನೇದಾಗಿ ನಮ್ಮ ಮನೆ ಹಾಗೂ ನಮ್ಮ ಪರಿಸರ ಹಾಗೂ ನಮ್ಮ ಗ್ರಾಮವನ್ನು ಒಂದು ಕೃಷಿಯಲ್ಲಿರ್ಬೋದು, ಹಾಗೆ ನಮ್ಮಲ್ಲಿ ಒಬ್ಬೊಬ್ಬರಿಗೆ ನಾವು ಒಂದು ಸಹೋದರತ್ವ ಭಾವನೆಯನ್ನು ಬೆಳೆಸ್ಕೊಂಡು ಒಬ್ಬರ ಕಷ್ಟಕ್ಕೆ ಒಬ್ಬರು ಆಗಿಕೊಂಡು ನಾವೆಲ್ಲ ಇದರ ಬಗ್ಗೆ ಒಂದು ತಿಂಗಳಿಗೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಸೇರಿಕೊಂಡು ಇದರ ವಿಚಾರ ವಿನಿಮಯ ಮಾಡಿಕೊಂಡು ಇದರ ಬಗ್ಗೆ ನಾವೆಲ್ಲರೂ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡೋಣ. ಹಾಗೆ ಈ ಮಹಿಳಾ ವೇದಿಕೆಯಿಂದ ಇಲ್ಲಿ ಮೊದಲನೇದಾಗಿ ಶುರುವಾಗಿದೆ ಈ ಸಭೆ. ಇದು ಈಗ ನಿರಂತರವಾಗಿ ಆಗಿ ಈ ನಮ್ಮ ಗ್ರಾಮದಲ್ಲೆಲ್ಲ ಈ ವಿನುತಕ್ಕನವರೊಂದು ಮಹಿಳಾ ವೇದಿಕೆ ಒಳ್ಳೆ ರೀತಿಯಲ್ಲಿ ಆಗಲಿ, ಎಲ್ಲರೂ ಕೂಡ ಇದರ ಬಗ್ಗೆ ಒಂದು ಗಮನ ಕೊಟ್ಟು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಒಂದು ಸ್ವಾರ್ಥವನ್ನು ಬಿಟ್ಟು ಎಲ್ಲ ನಾವು ಒಂದೇ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ಒಟ್ಟಾಗಿ ಸೇರಿ ಕೆಲಸ ಮಾಡುವಂಥೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ.